ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಧರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು, ಜುಲೈ 22. ಸಾಂಸ್ಕೃತಿಕ ನಗರಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿಂದು ಕೊನೆಯ ಆಷಾಢ ಶುಕ್ರವಾರದ ಸಂಭ್ರಮ ಮನೆ ಮಾಡಿತ್ತು. ಮುಂಜಾನೆಯಿಂದಲೇ ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಿಂಹವಾಹಿನಿಯ ಅಲಂಕಾರವನ್ನು ಮಾಡಲಾಯಿತು. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ತಾಯಿಯ ದರ್ಶನಕ್ಕೆ ಸಾಗರದಂತೆ ಹರಿದು ಬಂದದ್ದು ಕಂಡುಬಂತು. ಮೆಟ್ಟಿಲುಗಳ ಮೂಲಕವೂ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆದರು. ಮುಂಜಾನೆ 3:30ಕ್ಕೆ ವಿವಿಧ ಬಗೆಯ ಅಭಿಷೇಕವನ್ನು ನಡೆಸಿ ಕಮಲ, ಸೇವಂತಿಗೆ, ಮಲ್ಲಿಗೆ, ಗುಲಾಬಿ ಹೂಗಳಿಂದ ಅಲಂಕರಿಸಿ ವಿಶೇಷ ಪೂಜೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸ್ಯಾಂಡಲ್ವುಡ್ ಚಿತ್ರನಟಿ ತಾರಾರವರು ಬೆಟ್ಟಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದರು. ಕೊನೆಯ ಆಷಾಢ ಶುಕ್ರವಾರದ ಪೂಜಾ ಮಹೋತ್ಸವದ ಕುರಿತು ಸ್ಯಾಂಡಲ್ವುಡ್ ಚಿತ್ರನಟಿ ತಾರಾರವರು ಶ್ರೀಗರಿ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದರು. ಆಷಾಢಕ್ಕೆ ನಾನು ಅಮ್ಮನ ದರ್ಶನ ಬಂದೇ ಬರ್ತೀನಿ, ಆ ತಾಯಿನೇ ನಾನು ಕರೆಸ್ಕೊಳ್ತೇನೆ. ಇವತ್ತು ಕರೆಸಿ ನಾನು ಒಳ್ಳೆ ದರ್ಶನ ಮಾಡಿ ಆಶೀರ್ವಾದ ಮಾಡಿ ಕನ್ನಡ ಜನತೆಗೆ ಆಶೀರ್ವಾದ ಸಂತೋಷ ಅನ್ಸುತ್ತಪ್ಪ, ಮತ್ತೆ ಇನ್ಯಾವುದು ಆ ಥರ ರೋಗದಲ್ಲಿ ಬರ್ತಾ ಇರಲಿ. ಮುಂದಿನ ಶ್ರೀಗರಿ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ.